ಕೊರೆಯುವ ಚಳಿಯಲ್ಲಿ ಸುಡುವ ಬಿಸಿಲಿನಲ್ಲಿ ಮನೆ ಬಿಟ್ಟು ದೇಶ ಸೇವೆ ಮಾಡಿದ ಮಾಜಿ ಸೈನಿಕರು, ಭಾರತಾಂಬೆಯ ಸೇವೆ ಮಾಡಿದ ಮಾಜಿ ಸೈನಿಕರಿಗೆ ರೈಲ್ವೆ ಇಲಾಖೆಯ ಧೋರಣೆಯಿಂದ ಕಣ್ಣೀರು ಹಾಕುವಂತಾಗಿದೆ. ಹೌದು ವೀಕ್ಷಕರೇ, ಭಾರತೀಯ ಸೇನೆಯಿಂದ ನಿವೃತ್ತಿ ನಂತರ ಜೀವನೋಪಾಯಕ್ಕಾಗಿ ರೈಲ್ವೆ ಇಲಾಖೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಗೇಟ್ಮ್ಯಾನ್ ಆಗಿ ಸುಮಾರು 140 ಜನ ಮಾಜಿ ಸೈನಿಕರು ಹುಬ್ಬಳ್ಳಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದರು. ಆದರೆ ಈಗ ಅವರನ್ನು ಏಕಾಏಕಿ ತೆಗೆದುಹಾಕಲಾಗಿದೆಯಂತೆ. ಈ ರೀತಿಯಲ್ಲಿ ಮಾಜಿ ಸೈನಿಕರ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದ್ದಾರೆ. ಅಲ್ಲದೆ ರೈಲ್ವೆ ಇಲಾಖೆ ಇಂಥದ್ದೊಂದು ಧೋರಣೆಯಿಂದ ಮಾಜಿ ಸೈನಿಕರು ಕಣ್ಣೀರು ಹಾಕಿದ್ದಾರೆ. ಈ ಬಗ್ಗೆ ಕೇಂದ್ರ ಸಚಿವರಾದಂತಹ ಅಶ್ವಿನ್ ವೈಷ್ಣವ್ ಹಾಗೂ ಪ್ರಹ್ಲಾದ್ ಜೋಶಿ ಅವರಿಗೆ ಮನವಿ ಸಲ್ಲಿಸಿದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ಸುಮಾರು ಜನ ಬೇಸರ ವ್ಯಕ್ತಪಡಿಸೋರೆ. ಆ 140 ಜನರಿಂದಾಗಿ ಸುಮಾರು 300 ಜನ ಅಂದರೆ ಅವ್ರ ಕುಟುಂಬಸ್ಥರು ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅವ್ರು ಏನಂತಿದ್ದಾರೆ ನೋಡೋಣ. ದಯವಿಟ್ಟು ಸಂಬಂಧಪಟ್ಟವರು ಇದಕ್ಕೆ ಕ್ರಮವನ್ನು ಕೈಗೊಳ್ಳಬೇಕು. ಅಂದಾಗ ನಾವು ಇದರಲ್ಲಿ ಭಾಗವಹಿಸಿ ಸುಮಾರು 142 ಅಧಿಕ ಜನ ಹುಬ್ಳಿ ವಿಭಾಗ ಮತ್ತಿತರ ಬೆಂಗಳೂರು ಮೈಸೂರು ಎಲ್ಲರೂ ಸೇರಿ ಸುಮಾರು 300 ಅಧಿಕ ಜನರನ್ನ ಇದರಲ್ಲಿ ಗುತ್ತಿಗೆ ಆಧಾರದ ಮೇಲೆ ತೆಗೆದುಕೊಳ್ತಾರೆ. ರೈಲ್ವೆದವರು 12 ತಿಂಗಳ ಬಾಂಡ್ ಮಾಡಿಸ್ಕೊಂಡು ಅದರಲ್ಲೆಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ ಹಾಕಿರ್ತಾರೆ. ಷರತ್ತು ನಿಯಮಗಳಿಗೆ ನಾವೆಲ್ಲ ಒಪ್ಪಿಕೊಂಡು ನಾವು ಸೈನ್ ಮಾಡಿ ಡ್ಯೂಟಿಯನ್ನು ನೆರವೇರಿಸಿಕೊಂಡು ಬಂದ್ವಿ. 12 ತಿಂಗಳ ನಂತರ ನಮ್ಮನ್ನ ಸೇವೆಯಿಂದ ಹೊರತೆಗೆದಿದ್ದರೆ ನಮ್ಗೆ ಅಷ್ಟೊಂದು ನೋವು ಅನಿಸ್ತದೆ.